Baile. Vine, venga, papá. ¿Cómo está? ¿Quién es tú? Shakuntla, ¿quién es tú? ¿Qué eres tú, Yakoki? Caiga ya, Marco, dale. Yo estoy en la acta por ahí, ¿eh? Vine, dale el fuego, Maru. Sol patarco. Mamá. Patarco, sol patarco. ಟೆಸ್ಟ್ ರೆಡಿ ಆಗೋದ್ಬಿಟ್ಟು ಇದೆಲ್ಲ ಮಾಡಕ್ ಯಾರು ಹೇಳಿದ್ದು? ಈ ಕೈ ಇಟ್ಕೊಂಡು ಟೆಸ್ಟ್ ಹೇಗ್ ಬರೀತ್ಯಾ? ನಾನು ಇಷ್ಟು ದಿನ ಮಾಡಿದ ಪ್ರಯತ್ನ ಎಲ್ಲ ಒಂದೇ ಕ್ಷಣದಲ್ಲಿ ಹಾಳು ಮಾಡ್ಬಿಟ್ಟೆ. ಹೌದಲ್ವಾ? ಅಯ್ಯೋ ಪಾಪ, ನೆನ್ನೆ ನೋಡಿದ್ರೆ ಕಣ್ಣಿನ ಸಮಸ್ಯೆ, ಈಗ ನೋಡಿದ್ರೆ ಇದು. ಯಾಕೋ ನಿಂಗೆ ಪರೀಕ್ಷೆ ಬರೆಯೋ ಅದೃಷ್ಟನೇ ಇಲ್ಲ ಕಣೆ. ಹೋಗ್ಲಿ ಬಿಡು, ಮೊದ್ಲು ಈ ಗಾಯ ವಾಸಿ ಮಾಡ್ಕೊ, ಪರೀಕ್ಷೆ ಯಾವಾಗ ಬೇಕಾದ್ರೂ ಬರಿಬಹುದು. ದಯವಿಟ್ಟು ನನ್ನ ಕ್ಷಮಿಸಿ, ನನ್ನಿಂದಾಗಿ ನಿಮ್ ಪ್ರಯತ್ನ ಎಲ್ಲ ಹಾಳಾಗೋಯ್ತು. ಎಲ್ಲ ಆದ್ಮೇಲೆ ಹತ್ರ ಏನ್ ಪ್ರಯೋಜನ? ಒಟ್ನಲ್ಲಿ ನೀನ್ ನಂಬ್ಕೊಂಡು ಯಾವ ಕೆಲಸ ಮಾಡಿದ್ರು ಉಪಯೋಗ ಇಲ್ಲ, ಎಲ್ಲ ವೇಸ್ಟ್ ಅಂತ ಗೊತ್ತಾಯ್ತು. ಯಾವುದು ವೇಸ್ಟ್ ಆಗಲ್ಲ, ಅವಳು ಟೆಸ್ಟ್ ಅಟೆಂಡ್ ಮಾಡ್ತಾಳೆ. ಹೇಗಮ್ಮ, ಪ್ರಿನ್ಸಿಪಲ್ ಹತ್ರ ಹೋಗಿ ಹೀಗಾಗೋಗಿದೆ, ಇನ್ನೊಂದು ಅವಕಾಶ ಕೊಡಿ ಅಂತ ಕೇಳ್ಕೋಬೇಕಾ? ಅದರ ಅವಶ್ಯಕತೆ ಇಲ್ಲ, ಇವತ್ತೇ ಅಟೆಂಡ್ ಮಾಡ್ತಾಳೆ. ಅತ್ತೆ ಈ ಸ್ಥಿತಿಲಿ ಹೇಗ್ ಬರೀತಾಳೆ? ಇವಳ್ ಬರೆಯಲ್ಲ, ನೀನ್ ಬರೀತೀಯ. ನಾನಾ? ಇವಳ ಪರೀಕ್ಷೆನ ನಾನು ಹೇಗ್ ಬರೆಯಕ್ಕಾಗುತ್ತೆ? ನೀನಾಗಿ ನೀನು ಏನು ಬರೆಯೋದು ಬೇಡ, ಅವಳು ಏನು ಹೇಳ್ತಾಳೋ ಅದನ್ನು ನೀನು ಬರೀಬೇಕು. ಅಯ್ಯೋ ಅದು ಹೇಗೆ ಸಾಧ್ಯ ಆತೆ? ಸ್ಕೂಲ್ನವರು ಇದಕ್ಕೆ ಒಪ್ಪಲ್ಲ. ಅವ್ರನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಗೊತ್ತು.
ನೀನ್ ಚಿಂತೆ ಮಾಡಬೇಡ. ಆದ್ರೂ ನಾನ್ ಇವಳ ಜೊತೆ ಹೋದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಅದನ್ನ ನಾವು ನೋಡ್ಕೊಳ್ತೀವಿ. ನೀನ್ ಇವಳ ಜೊತೆ ಇಲ್ಲಿ ಹೋಗಿ ಬರೆದ್ಬಿಟ್ಟು ಬಾ. ವರ್ಷ, ಅಮೃತ ಚೆನ್ನಾಗಿ ಓದ್ಕೊಳ್ಳಿ, ಪರೀಕ್ಷೆನಲ್ಲಿ ಪಾಸ್ ಆಗ್ಲಿ ಅಂತ ನೀನ್ ಯಾವಾಗ್ಲೂ ಹೇಳ್ತಾ ಇದ್ದಲ್ವಾ. ಅವಳಿಗೆ ಸಹಾಯ ಮಾಡೋದಕ್ಕೆ ನಿನ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನೀನ್ ಹೋಗಿ ಬರೀ. ಸರಿಯತ್ತೆ, ದೇವ್ರು ದೊಡ್ಡವನು, ಅಂತೂ ಈ ಸಮಸ್ಯೆಗೊಂದು ಪರಿಹಾರ ಕೊಟ್ಬಿಟ್ಟ. ಅಮೃತ, ಯಾವ ಭಯನ ಇಟ್ಕೋಬೇಡ. ನೀನು ಓದಿದ್ದನ್ನ ಸರಿಯಾಗಿ ಹೇಳಿ ಇವಳ ಕೈಯಲ್ಲಿ ಬರೆಸು. ಏನ್ ವರ್ಷ? ಖಂಡಿತ ಅತ್ತೆ, ಇವಳು ಏನ್ ಹೇಳ್ತಾಳೋ ಅದನ್ನೇ ಬರಿತೀನಿ. ಬರೀಲೇಬೇಕು. ಅಮ್ಮ, ಇದನ್ನ ನಾವು ಡಿಸೈಡ್ ಮಾಡಿದ್ರೆ ಆಗುತ್ತಾ? ಪ್ರಿನ್ಸಿಪಲ್ ಒಪ್ಕೋಬೇಕು. ಪ್ರಿನ್ಸಿಪಾಲ್ಗೆ ಪರಿಸ್ಥಿತಿನ ವಿವರಿಸಿ ಕಾಡಿ ಬೇಡಿ, ಹೇಗಾದರೂ ನಾನು ಪರ್ಮಿಷನ್ ತಗೊಳ್ತೀನಿ. ಸರಿ ಅಮ್ಮ. ಅಮೃತ ಬಾ. ಅಮ್ಮ ಒಂದ್ ನಿಮಿಷ. ಹಲೋ, ಅತ್ತೆ ಒಂದೆರಡು ನಿಮಿಷ ರೆಡಿಯಾಗಿ ಬರ್ತೀನಿ. ಟೆಸ್ಟ್ ಬರೆಯೋದನ್ನ ತಪ್ಪಿಸ್ಬೇಕು ಅಂತ ನಾನೇನೋ ಮಾಡಿದ್ರೆ ಇದು ನನಗೆ ಉಲ್ಟಾ ಹೊಡೆದ್ಬಿಡ್ತಲ್ಲ. ಈಗ ನಾನು ಹೋಗಿ ಇವಳ ಜೊತೆ ಟೆಸ್ಟ್ ಬರೆದು ಇವಳನ್ನ ಪಾಸ್ ಮಾಡಿಸ್ಬೇಕಂತೆ. ಎಲ್ಲ ನನ್ನ ಕರ್ಮ, ಏನು ಮಾಡಲಿ? ಅಮ್ಮನ ಕೇಳಿದ್ರೆ ಏನಾದರೂ ಐಡಿಯಾ ಕೊಡ್ಬೋದು. ಫೋನಲ್ಲಿಟ್ಟೆ. ಏನು ಪಾರ್ಥ? ಏನೇ ವರ್ಷ, ಎಲ್ಲ ನಾವ್ ಅಂದ್ಕೊಂಡಾಗೆ ನಡೀತಾ ಇದೆಯಾ? ನಾವ್ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ನಡೀತಿದೆ. ಅಂದ್ರೆ ಅವಳ ಕೈಯೇ ಕಟ್ಟಾಗೋಯ್ತಾ? ಆ ರೀತಿ ಆಗಿದ್ದಿದ್ರೆ ನಾನು ಎಷ್ಟೋ ಖುಷಿ ಪಡ್ತಿದ್ದೆ. ಆದ್ರೆ ನಮ್ ಪ್ಲಾನ್ ಪ್ರಕಾರ ಅಮೃತ ಕೈ ಗಾಯ ಆಗಿದ್ದೇನೋ ನಿಜ. ಆದ್ರೆ ಆ ಶಕುಂತಲಾ ದೇವಿ ಅವಳ ಪರವಾಗಿ ನೀನೇ ಟೆಸ್ಟ್ ಬರೀಬೇಕು ಅಂತ ಹೇಳ್ಬಿಟ್ರು. ಒಳ್ಳೇದೇ ಆಯ್ತು, ನೀನೆ ಎಲ್ಲ ತಪ್ಪು ತಪ್ಪಾಗಿ ಬರೆದ್ಬಿಡು, ಆಗ ಅವಳು ಫೇಲ್ ಆಗ್ಬಿಡ್ತಾಳೆ. ಹಾ, ಹಾಗೆ ಮಾಡಿಬಿಟ್ರೆ ನಾಳೆಯಿಂದ ನಾನು ನಿಮ್ಮ ಮನೇಲಿ ಇರೋ ಹಾಗೆ ಇಲ್ಲ. ಅಮೃತ ಏನು ಉತ್ತರ ಹೇಳ್ತಾಳೋ ಅದನ್ನೇ ಬರಿಬೇಕು ಅಂತ ವಾರ್ ಮಾಡಿದ್ದಾರೆ. ಹೌದಾ? ಹೂಮಾ, ಈಗೇನು ಮಾಡೋದು? ಯೋಚನೆ ಮಾಡಬೇಡ, ಈಗ ನೀನು ಹೊರಡು. ಸ್ಕೂಲ್ ಹತ್ರ ಹೋದ್ಮೇಲೆ ಅಲ್ಲಿನ ಪರಿಸ್ಥಿತಿ ನೋಡಿಕೊಂಡು ನನಗೆ ಫೋನ್ ಮಾಡು. ಅಷ್ಟರಲ್ಲಿ ನಾನು ಏನಾದರೂ ಪ್ಲ್ಯಾನ್ ಮಾಡಿರ್ತೀನಿ. ಸರಿಮಾ, ಬಾಯ್. ಅತ್ತಿಗೆ, ಈಗ ಕೈನೋ ಸ್ವಲ್ಪ ಕಡಿಮೆ ಆಯ್ತಾ? ಇಲ್ಲ, ಹಾಗೆ ಇದೆ. ಅಮೃತ, ಈಗ ಮೆಡಿಸಿನ್ ಹಾಕಿದ್ದೀನಲ್ಲ, ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕಡಿಮೆ ಆಗುತ್ತೆ. ಇನ್ನೂ ಇವಳು ಏನು ಮಾಡ್ತಿದ್ದಾಳೆ? ಅತ್ತೆ ನಾನು ರೆಡಿ. ವರ್ಷ, ರೆಡಿ ಆಗೋಕ್ಕೆ ಇಷ್ಟೊತ್ತಾ? ಮೊದಲೇ ಇಲ್ಲಿ ಲೇಟ್ ಆಗಿದೆ, ಅದರಲ್ಲಿ ನೀನು ಬೇರೆ. ಈಗ ಹೊರಡ್ತಿರೋದೆ ಅತ್ತೆ. ಅಮೃತ ನಡಿ, ಒಂದು ನಿಮಿಷ ನಾನು ಬ್ಯಾಗ್ ತರ್ತೀನಿ. ಅರ್ಜ
ಅರ್ಜೆಂಟ್ ಇದ್ದಾಗೆ ಹೀಗಾಗತ್ತೆ. ಇವ್ರಗಳಿಂದ ನಾನ್ ಸಫರ್ ಮಾಡ್ಬೇಕು. ಏನಾಯ್ತು ವಿಜಯ್? ಇವಳು ಈ ತರಲೆ ಮಾಡ್ಕೊಳ್ದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಇವಳನ್ನ ಸ್ಕೂಲ್ಗೆ ಬಿಟ್ಟು ಮೀಟಿಂಗ್ ಹೋಗ್ತಾ ಇದ್ದೆ. ಈಗ ಕ್ಲೈಂಟ್ಸ್ ಎಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ನಾನು ಲೇಟಾಗಿ ಹೋದ್ರೆ ತಪ್ಪಾಗತ್ತೆ. ವಿನಯ್ ಅಣ್ಣ, ನಾನು ಹೋಗಿರ್ತೀನಿ, ಇವಳನ್ನ ಸ್ಕೂಲಿಗೆ ಬಿಟ್ಟು ಆಫೀಸಿಗೆ ಬಾ, ಲೇಟ್ ಮಾಡಬೇಡ. ನಾನು ಹೋಗಿರ್ತೀನಿ, ಇವಳನ್ನ ಸ್ಕೂಲಿಗೆ ಬಿಟ್ಟು ಆಫೀಸಿಗೆ ಬಾ, ಲೇಟ್ ಮಾಡಬೇಡ. ಸರಿ ಅಣ್ಣ. ಹಾಗಲ್ಲಪ್ಪ, ನೀನೇ ಡ್ರಾಪ್ ಮಾಡಿದ್ರೆ. ಸಾರಿ ಮಾ, ಲೇಟ್ ಆಗಿದೆ. ವಿನಯ್ ಬಿಡ್ತಾನಲ್ವಾ, ನೀವು ಟೆನ್ಷನ್ ತಗೋಬೇಡಿ, ಬರ್ತೀನಿ. ವಿಜಯ್ ಇಲ್ಲಿ ಅವ್ರಿಗೆ ಮೀಟಿಂಗ್ ಇದೆಯಂತೆ, ಲೇಟ್ ಆಗ್ತಿದೆ ಅಂತ ಹೊರಟ್ಬಿಟ್ರು. ಸರಿ, ಹುಷಾರಾಗಿ ಕರ್ಕೊಂಡೋಗ್ ಬಾ. ಅತ್ತೆ ಬರ್ತೀನಿ. ತೊಳಿಬೇಕು. ಈ ಬಿಳಿ ಜಿರಳೆ ಏನ್ ಮಾಡ್ತಾ ಇದ್ದಾಳು, ಬಂದ್ ಸ್ವಲ್ಪ ಸಹಾಯ ಮಾಡಬಾರ್ದ? ಕೋಮಲ್, ಕೋಮಲ್, ಕೇಳ್ಸಲ್ಲ ಇವಳಿಗೆ, ನೋಡ್ತೀನಿ ಇರೋ ಅವಳಿಗೆ. ಕೋಮಲ್ ಏನ್ ಮಾಡ್ತಿದೀಯ? ನಾನು ಅಷ್ಟೊತ್ತಿಂದ ಕರಿತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ. ಮತ್ತೆ ಬರಕ್ಕೇನ್ ದಾಡಿ? ನಾನು ನನ್ನ ಫ್ಯಾಮಿಲಿ ಫೋಟೋಸ್ ನೋಡ್ತಿದ್ದೀನಿ. ಓ, ಏನಿವತ್ತು? ಯಾವತ್ತೂ ಇಲ್ದೆ ಇರೋದು ಮನೆಯವರೆಲ್ಲ ನೆನ್ಪಾಗ್ಬಿಟ್ಟಿದ್ದಾರೆ. ಆ ಆಲ್ಬಮ್ ಅಲ್ಲಿ ಅಂತದೇನಿದೆಯೋ? ಇದ್ರಲ್ಲಿ ನನ್ನ ಹಳೆ ನೆನಪುಗಳಿವೆ. ಆ ನೆನ್ಪೆಲ್ಲ ಬೇಕಾಗಿಲ್ಲ, ನನಗ ಅವ್ರು ಯಾರು ಬೇಡ ಅಂತಿದ್ದೆ, ಈಗ ನೆನ್ಪಿಸ್ಕೋತಾ ಇದೀಯಾ? ಅವತ್ತು ರಾಖಿ ಹಬ್ಬದ ದಿನ ಅವರೆಲ್ಲ ಬಂದಾಗ ನನಗೆ ನನ್ನ ಫ್ರೆಂಡ್ ಬರ್ಡೇನೆ ಮುಖ್ಯ ಅಂತ ಹೋಗ್ಬಿಟ್ಟಿದ್ದೆ. ಇವತ್ತೇನು ಇದ್ದಕ್ಕಿದ್ದಾಗೆ ಅವ್ರ ಮೇಲೆ ಪ್ರೀತಿ ಉಕ್ಕಿ ಬಂದ್ಬಿಟ್ಟಿದೆ. ಮನ್ಸಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಅದನ್ನ ನೀವ್ ನಿಮ್ ಮಗಳ ಜೊತೆ ಫೋನಲ್ಲಿ ಮಾತಾಡೋ ಹಾಗೆ 24 ಗಂಟೆನೂ ಮಾತಾಡ್ಕೊಂಡು ತೋರಿಸ್ಬೇಕಾಗಿಲ್ಲ. ಏಯ್, ನಾ ನನ್ ಮಗಳ ಹತ್ರ ಮಾತಾಡಿದ್ರೆ ನಿನ್ಗೇನೆ ಹೊಟ್ಟೆ ಉರಿ? ಹೊಟ್ಟೆ ಉರಿ ನೀವಿಬ್ರು ಮಾತಾಡ್ತೀರಾ ಅಂತಲ್ಲ, ಫೋನ್ ಬಿಲ್ಲು 4,000 ರೂಪಾಯಿ ಬಂದಿದೆ, ಅದನ್ನ ಕಟ್ಟೋನು ನನ್ ಗಂಡ ಅಂತ. ನಿನ್ ಗಂಡ? ಲೇ, ನಿನ್ ಗಂಡ ಆಗೋಕ್ ಮುಂಚೆ ಅವನು ನನ್ ಮಗ. ಅವನ್ ವಿಷಯದಲ್ಲಿ ನಿನ್ಗಿಂತ ಜಾಸ್ತಿ ಅಧಿಕಾರ ನನ್ಗಿದೆ, ಅದನ್ನ ನೆನ್ಪಿಟ್ಕೋ. ದುಡಿಯಕ್ಕೊಬ್ಬ ಸಿಕ್ಕಿದಾನೆ ಅಂತ ಇಲ್ದೇ ಇರೋ ಕತೆ ಹೇಳ್ಕೊಂಡು ಅವನು ನೆಲ್ಲು ಹೋಗ್ದೆ ಇರೋ ಕಟ್ಟಾಕೊಂಡು ನಿಮ್ ಬೇಳೆ ಬೇಯಿಸ್ಕೊಂತಿರೋ ನನಗ್ ಗೊತ್ತಿಲ್ವಾ? ಮಗ ಅಂತೆ ಮಗ. ಏಯ್, ಏನೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ನಾನು ಅವನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವನಿಂದಾನೆ ಹೇಳಿಸ್ತೀನಿ ಇರೋ. ಕರಣ್, ಕರಣ್,
ಪ್ರಿಯದರ್ಶಿನಿ. ಏಯ್ ಏನೇ ಬಾಯಿಗೆ ಬಂದಾಗ ಮಾತಾಡ್ತಿದೀಯಾ? ನಾನು ಅವನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವನಿಂದಾನೆ ಹೇಳಿಸ್ತೀನಿರೋ. ಕರಣ್ ಕರಣ್ ಏನ್ ಚಿಕ್ಕಮ್ಮ ನೋಡೋ, ಇವಳು ಹೇಳ್ತಾಳೆ ನನ್ನ ಸ್ವಾರ್ಥಕ್ಕೆ ನಾನು ನಿನ್ನನ್ನು ಈ ಮನೇಲಿ ಇಟ್ಕೊಂಡಿದ್ದೀನಂತೆ. ನಿನ್ನ ಸಂಪಾದನೆಯಲ್ಲೇ ನಾನು ಜೀವನ ಮಾಡ್ತಿದ್ದೀನಂತೆ. ಇವಳು ಹೇಳೋ ಮಾತನ್ನು ನೀನು ಒಪ್ತೀಯೇನೋ? ನೀನು ನನ್ನ ಮಗ ಅಲ್ವೇನೋ? ಚಿಕ್ಕಮ್ಮ, ಇವರೇನೋ ಗೊತ್ತಿಲ್ಲದೆ ಮಾತಾಡ್ತಾರೆ, ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ಯಾರು ಏನೇ ಹೇಳಿದ್ರು ಸಂಬಂಧಗಳು ಸುಳ್ಳಾಗೋದಿಲ್ಲ. ಅದನ್ನು ಇವ್ರಿಗೆ ಇನ್ನೊಂದ್ಸಲ ಕೇಳಿಸೋ ಹಾಗೆ ಹೇಳಿ. ನೀವಿಬ್ರು ಜಗಳ ಆಡೋದನ್ನ ಮೊದಲು ಬಿಡಿ. ನೀವು ಇದೇ ರೀತಿ ಮಾಡ್ತಾ ಇದ್ರೆ ನನ್ನ ಮನ್ಸು ಕೆಡುತ್ತೆ, ಇದರಿಂದ ನನ್ನ ಕೆಲಸಗಳು ಹಾಳಾಗುತ್ತೆ. ಪ್ಲೀಸ್ ಕೋಮಲ್ ಅವರೆ, ನಾನು ಮೆಟೀರಿಯಲ್ಸ್ ತರೋದಕ್ಕೆ ಹೋಗ್ತಾ ಇದ್ದೀನಿ, ಬರೋವರೆಗೂ ಅಂಗಡಿ ನೋಡ್ಕೋತೀರಾ? ಈ ಟಾರ್ಚರ್ಗಿಂತ ಅಲ್ಲಿರೋದೇ ವಾಸಿ. ಚಿಕ್ಕಮ್ಮ, ನಾನು ಬರ್ತೀನಿ. ಇವನು ಅವಳ ಪರವಾಗಿ ಮಾತಾಡ್ತಾನೆ, ನಾಲ್ಕು ಬಾರಿಸಿ ಬುದ್ಧಿ ಹೇಳೋಕ್ಕಾಗಲ್ಲ. ಹಾಗಂತ ನಾನು ಸುಮ್ಮನೆ ಇದ್ಬಿಡ್ತೀನಾ? ಅವಳಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾ ಇರು. ಬಿಳಿದಿರ್ಲೆ ಬಿಳಿದಿರ್ಲೆ ಹೋಗಿ ಕೆಂಪು ಜಿರಳೆ ಆಗ್ಬಿಟ್ಟಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ ಅಂತ ಹೋದವನು ಇಷ್ಟೊತ್ತಾದ್ರೂ ಬಂದಿಲ್ಲ. ಇದೊಂದು ಕೆಲಸ ಬಾಕಿ ಇತ್ತು ನನಗೆ. ಹಲೋ ಹಲೋ, ಐ ಆಮ್ ದಯಾನಂದ್, ಯು ಆರ್ ಮಿಸ್ ಕೋಮಲ್. ನನ್ನ ಹೆಸರು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬನಿಯನ್ ಪರ್ಚೇಸ್ ಮಾಡಕ್ ಬಂದಿದ್ರೆ ಅಲ್ಲಿದೆ ನೋಡಿ. ನೋ ನೋ, ನಾನು ಬನಿಯನ್ ಪರ್ಚೇಸ್ ಮಾಡಕ್ ಬಂದಿಲ್ಲ, ನಿಮ್ಮ ಹತ್ರ ಮಾತಾಡಕ್ ಬಂದೆ. ನನ್ನ ಹತ್ರ ಮಾತಾಡೋ ಅಂತದ್ದು ಏನಿದೆ ನೋಡಿ, ನಾನು ಒಂದು ಆ್ಯಡ್ ಏಜೆನ್ಸಿಗೆ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇನಿ. ನಾವು ಎಸ್ಪೆಷಲಿ ಲೇಡೀಸ್ ವೇರ್ಗೆ ಆ್ಯಡ್ ಶೂಟ್ ಮಾಡ್ತೀವಿ. ಅದಕ್ಕೆ ನಾನೇನು ಮಾಡಲಿ? ನಮ್ಮ ಆ್ಯಡ್ಗೆ ಹೊಸ ಹೊಸ ಮಾಡೆಲ್ಸ್ನ ಹುಡುಕ್ತಾ ಇದ್ದೀವಿ. ಹಾಗೆ ಸರ್ಚ್ ಮಾಡ್ಬೇಕಾದ್ರೆ ಕೆಲವು ಕಡೆ ನಿಮ್ಮ ಪೋಸ್ಟರ್ಸ್ ನೋಡಿದೆ, ನಿಮ್ಮ ಹತ್ರ ಮಾತಾಡೋಂತ ಬಂದಿದ್ದೀನಿ. ನೀವ್ಯಾಕೆ ನಮ್ಮ ಕಂಪ್ನಿಗೆ ಮಾಡೆಲ್ ಆಗಬಾರ್ದು? ನಾನು ಮಾಡೆಲ್ ಆಗೋದಾ? ಎಸ್, ನೀವು ನೋಡೋಕೆ ತುಂಬ ಸುಂದರವಾಗಿದ್ದೀರಾ, ನೀವು ಮನ್ಸು ಮಾಡಿದ್ರೆ ದೊಡ್ಡ ಮಾಡೆಲ್ ಆಗ್ಬೋದು. ನಾನು ನಿಮಗೆ ಬಲವಂತ ಮಾಡ್ತಾ ಇಲ್ಲ, ನಿಮ್ಗೆ ಆಸಕ್ತಿ ಇದ್ರೆ ಒಪ್ಕೊಳ್ಳಿ. ನೋಡಿ, ಒಂದು ಮಾತು ಹೇಳ್ತೀನಿ, ಇಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ನೀವು ಈ ಆಫರ್ಗೆ ಒಪ್ಕೊಂಡ್ರೆ ನೇಮು ಫೇಮು ಎಲ್ಲ ಸಿಗುತ್ತೆ. ನನಗೇನೋ ಇಂಟ್ರೆಸ್ಟ್ ಇದೆ, ಆದರೆ ಈಗಲೇ ಏನೂ ಹೇಳೋಕ್ಕಾಗಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು. ಪರವಾಗಿಲ್ಲ, ಟೈಮ್ ತೊಗೊಳ್ಳಿ, ನಿಮ್ಗೆ ಓಕೆ ಆದರೆ ನಂಗೆ ಫೋನ್ ಮಾಡಿ. ತೊಗೊಳ್ಳಿ ನನ್ನ ಕಾರ್ಡು, ನಾನು ಬರ್ತೀನಿ, ನಿಮ್ಮ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ.